ಯಾರೋ ಇವನು ಜೋಕುಮಾರ ಕಣ್ಣಲಿ ನಿಂತ, ಯಾರೋ ಇವನು ಮಾಯಗಾರ ಯಾರಿಗೆ ಸ್ವಂತ. ಸಾವಿರ ಆಲೋಚನೆ ಮೌನವೇ ಸಂಭಾಷಣೆ, ಯಾರೋ ಕಾವೇರಿ ಇವಾಗ್ಲಾದ್ರೂ ಹೊರಡ್ರಿ, ಇನ್ಯಾರಾದ್ರೂ ನೋಡೋ ಮುಂಚೆ ಹೊರಡಿ. ಅಲ್ಲಿ ನೋಡ್ರಿ, ಪ್ಲಾನ್ ಎಲ್ಲ ಅಟ್ಟ ಫ್ಲಾಪ್ ಆಯ್ತು. ಕಾವೇರಿ ನಿಮ್ಮಿಂದ ಎಲ್ಲ ಹಾಳಾಗೋಯ್ತು ಕಣ್ರಿ, ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಏನ್ರಿ ಮಾಡೋದು ಇವಾಗ? ನೀವ್ ಯಾಕ್ರಿ ಬರೋದಕ್ಕೆ ಹೋದ್ರಿ ಇಲ್ಲಿಗೆ? ಸರ್, ಸುಮ್ನೆ ಯಾಕೆ ಹೋಗಾಡ್ತಿದ್ದೀರಾ? ಗಂಡಂಗೆ ಚಿಕ್ಕದಾಗ ನೋವಾದ್ರೂ ಹೆಂಡತಿ ಸಹಿಸ್ಕೊಡಲ್ಲ ಗೊತ್ತಾ? ಅಂಥದ್ರಲ್ಲಿ ನಿಮಗೆ ಗಂಟಕ ಇದೆ ಅಂತ ಗೊತ್ತಾದ್ರೂ ನಾನ್ ಹೇಗ್ ತಡ್ಕೊಳ್ಳಿ ಸರ್? ಸುಮ್ನೆ ಡೈಲಾಗ್ಗಳನ್ನ ಹೊಡಿಬೇಡಿ ನೀವು. ಮತ್ತೆ ಕರೆ ಅಜ್ಜಿ ಕರೆದಾಗ ಬರ್ಲಿಲ್ಲ ನೀವು? ನೀವೇ ಹೋಗ್ಬೇಡ ಅಂತ ಹೇಳಿದ್ರಲ್ಲ ಸರ್. ಯಾಕ್ರಿ, ಯಾಕ್ರಿ ಇಷ್ಟು ದಡ್ಡಿ ತರ ಬಿಹೇವ್ ಮಾಡ್ತೀರಾ ನೀವು? ಈಗಲೂ ಬರ್ಬಾರ್ದಲ್ವಾ? ನೋಡಿ ಇವಾಗ ನೀವು ವ್ರತ ಮಾಡ್ತಿರೋದನ್ನ ಅಜ್ಜಿ ನೋಡಾಯ್ತು, ಅವ್ರಿಗೆ ನಿಮ್ಮ ಮೇಲೆ ಇರೋ ಕೋಪ ಎಲ್ಲ ಹೋಗಿರತ್ತ. ಅಲ್ಲ ಹಾಳು ಮಾಡ್ತಿರೀ ನೀವು ಸರ್. ಸುಮ್ಮನೆ ಬೈಬೇಡಿ ಸರ್, ನೀವು ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದ್ರಿ ತಾನೆ, ಇವಾಗ ಯಾಕೆ ಬಂದ್ರಿ? ನೀವು ಬೆಳಗ್ಗೆನೆ ಬಂದು ಚೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿರ್ತೀರ ಅನ್ಕೊಂಡು ನಾನು ಇವಾಗ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ಅಲ್ಲ ಸರ್, ನೀವು ಇವಾಗ ಬಂದಿರೋದು ನನಗೆ ಹೇಗೆ ಗೊತ್ತಾಗುತ್ತೆ? ಎಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡ್ತಿದ್ರು, ಯಾವುದು ವರ್ಕ್ ಆಗ್ತಿಲ್ವಲ್ರಿ ಸರ್. ಅಜ್ಜಿ ಕರೆದಾಗ ನಾನು ಬಂದಿಲ್ಲ ಅನ್ನೋ ಕೋಪ, ಹಾಗೆ ನೆನ್ನೆ ಗಲಾಟೆ ಮಾಡಿದ್ದು, ನಿಮ್ಮನ್ನ ನೋಡಕ್ ಬಂದಿಲ್ಲ ಅನ್ನೋ ಕೋಪ ಚಿತ್ತ ಇರುತ್ತೆ ಸರ್. ಇಲ್ಲ ರೀ, ಅದ್ರ ಮೇಲೆ ಬೂಸ್ಟರ್ ಡೋಸ್ ತರ ಇದು ಬಿಡ್ಬೇಕಾಗಿತ್ತು, ಅವಾಗ ಅವ್ರ ಕೋಪ ಜಾಸ್ತಿ ಆಗ್ತಾ ಇತ್ತು. ನೀವು ನೋಡಿದ್ರೆ ಪರಿಹಾರ ಅಂತ ವ್ರತ ಎಲ್ಲ ಮಾಡಿ ಅದನ್ನೆಲ್ಲ ಮರ್ಸ್ಬಿಟ್ರತ್ತೆ. ನೀವು ಈ ಟೆಂಪಲ್ ಬಂದಿರಲಿಲ್ಲ ಅಂದಿದ್ರೆ ಇನ್ನಷ್ಟು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅವ್ರಿಗೆ ನಿಮ್ಮ ಮೇಲಿರೋ ಕೋಪನ ಜಾಸ್ತಿ ಮಾಡ್ತಾ ಇದ್ದೆ. ನಾನು ಹಾಳು ಮಾಡ್ಬಿಟ್ರಿ, ಬೇರೆ ಯೋಚನೆ ಮಾಡೋಣ ಬಿಡಿ ಸರ್. ಏನ್ರಿ ನೀವು ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ನೀವು ಮಾಡಿರೋ ಕೆಲಸದಿಂದ ಅಜ್ಜಿಗೆ ನಿಮ್ಮ ಮೇಲೆ ಪಾಸಿಟಿವ್ ಒಪಿನಿಯನ್ ಫಾರ್ಮ್ ಆಗಿರತ್ತೆ, ಅದನ್ನು ತೆಗೆದಾಕೋದು ಈಸಿ ಅನ್ಕೊಂಡಿದ್ದೀರಾ? ಇನ್ಮೇಲೆ ನಾನು ಏನೇ ಮಾಡಿದ್ರು ಅವ್ರು ನಿಮ್ಮ ಪಾರ್ಟಿನೇ, ನನ್ನ ಮಾತನ್ನ ಕೇಳಲ್ಲ. ಇಲ್ಲಿಗೆಲ್ಲ ಮುಗೀತು ಸರ್. ಎಲ್ಲನೂ ಹೀಗೀಗೆ ಆಗ್ಬೇಕು ಅನ್ನೋದಕ್ಕೆ ನಾನು ದೇವ್ರಲ್ಲ ಸರ್, ಸಾಧಾರಣ ಹೆಣ್ಣು. ಅದರಲ್ಲೂ ಇವಾಗ ನಾನು ಒಬ್ಬರು ಹೆಂಡತಿ, ಹೆಂಡತಿಯಾಗಿ ಒಂದಷ್ಟು ಕರ್ತವ್ಯಗಳಿದೆ, ಅದನ್ನು ನಾನು ಮಾಡಲೇಬೇಕು. ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಎಲ್ಲ ನಿಮ್ಗಾಗಿನೇ, ಈ ಪರಿಹಾರ ಕೂಡ ನಿಮ್ಗಾಗಿನೇ. ಹೇಳಿದ ನಾನು ಇದನ್ನು ಮಾಡಿ ಅಂತ? ಸುಮ್ಮನೆ ನೀವು ನೋವು ಮಾಡಿಕೊಂಡು ನನಗೂ ನೋವು ಕೊಟ್ಕೊಂಡು ಅಜ್ಜಿಗೆ ನೋವು ಕಷ್ಟ ಕೊಡೋ ಹಾಗೆ ಮಾಡಿ ಅಂತಂದರೆ ನೀವು ನೋಡಿದ್ರೆ ನಮಗೆ ಎಲ್ಲ ಉಲ್ಟಾ ಹೊಡೆಯೋ ಹಾಗೆ ಮಾಡ್ತಿದ್ದೀರಾ ಸರ್. ಇದೆಲ್ಲ ನಮ್ಮ ಕೈ ಮೀರಿ ನಡೀತಿದೆ ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ ಸರ್? ಏನೋ ಹೀಗೇಗೆ ಆಗ್ಬೇಕು ಅನ್ನೋದು ದೇವ್ರಿಚ್ಛೆ. ನೀವ್ ಯಾವಾಗ್ಲೂ ಹೇಳ್ತಿರ್ತೀರ ಅಲ್ವಾ, ಜೀವನದಲ್ಲಿ ಎಲ್ಲ ನಿಮ್ ಯೋಜನೆ ಅಂತ ನಡಿಬೇಕು ಅಂತ. ಅದ್ಯಾವತ್ತೂ ಆಗಲ್ಲ ಸರ್. ಮೇಲಿದಾನಲ್ಲ ಸರ್, ಅವನೇ ಎಲ್ಲ ಯೋಜನೆನೂ ಹಾಕೋದು, ಅವನ ಪ್ರಕಾರನೇ ಎಲ್ಲ ನಡೆಯೋದು. ಅದನ್ನ ತಪ್ಸೋದಕ್ಕೆ ನಾನ್ ಯಾರು ನೀವ್ ಯಾರು ಸರ್? ಸರಿ, ಲೆಕ್ಚರ್ ಕೊಡ್ತಾ ಕೂತ್ಕೋಬೇಡಿ ನೀವು. ಸುಮ್ಮನೆ ನೋವು ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ತಿರಲ್ಲ. ಇದನ್ನೆಲ್ಲ ಹೋಗಿ ಹೋಗಿ ನಾನು ನಿಮ್ಗೆ ಹೇಳ್ತೀನಲ್ಲ, ಏನು ಯೂಸ್ ಇದೆ ಇದರಲ್ಲಿ? ಏನಾದರೂ ಮಾಡ್ಕೊಳ್ಳಿ.
ಅಮ್ಮ ಇಲ್ಲಿ ನಿಂತ್ಕೊಂಡು ಏನಮ್ಮ ಮಾಡ್ತಾ ಇದೀಯಾ? ಇಷ್ಟೊತ್ತಾಗಿದೆ, ಮಲ್ಕೋಬಾರ್ದ? ಮಾತ್ರೆ ತಗೊಂಡ್ಯಾ? ಮಲ್ಕೋಬಾ ಅಮ್ಮ. ತಗೊಂಡೆ ಕಡು, ನನಗೇನು ಸುಸ್ತಾಗಿಲ್ಲ. ನಿನಗೆ ಸುಸ್ತಾಗಿರ್ಲಿ ಬಿಡ್ಲಿ, ಈಗ ಮಲಗೋ ಟೈಮ್ ಆಯ್ತು, ಬಾ ಮಲ್ಕೋ. ಅಮ್ಮ ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದೀಯಾ? ಇನ್ನು ಆ ಕಾವೇರಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಪೂಜೆ ಎಲ್ಲ ಆಯ್ತಲ್ಲ, ಮತ್ತೆ ಯಾಕೆ ದುಃಖ? ಇದು ದುಃಖ ಅಲ್ಲ ಕಣು, ಒಂಥರ ನಿರಾಳತೆ, ಸಮಾಧಾನಕ್ಕೆ ಬಂದಿದೆ ಅಂತ ಅನ್ಕೋ. ಅಂದ್ರೆ ಅಂಬಿಕಾ ಮಾಡಿದ ಪೂಜೆಯಿಂದ ನಿನಗೆ ಸಮಾಧಾನ ಆಗಿದೆ ಅಂತ ಆಯ್ತು, ಅಷ್ಟಾದ್ರೆ ಸಾಕು. ಪೂಜೆ ಒಂದೇ ಅಲ್ಲ ಶಶಿ, ಇವತ್ತು ಪರಿಹಾರದ ವ್ರತ ಕೂಡ ಆಯ್ತು. ಏನ್ ಹೇಳ್ತಾ ಇದೀಯಮ್ಮ ನೀನು? ಕಾವೇರಿ ತಾನೇ ವ್ರತ ಮಾಡ್ಬೇಕಾಗಿದ್ದು, ಅವಳೇ ಬರಲಿಲ್ಲ ಅಂತ ನೀನು ಬೇಸರ ಮಾಡ್ಕೊಂಡಿದ್ದೆ? ಗೊತ್ತಾಯ್ತು ಬಿಡು, ಅಂಬಿಕಾ ಮಾಡಿರೋ ವ್ರತದಲ್ಲಿ ಪರಿಹಾರ ಆಗತ್ತೆ ಅಂತ ಪುರೋಹಿತರು ಹೇಳಿದ್ರಲ್ಲ, ಅದಕ್ಕ. ಅಲ್ಲ ಕಣೋ, ಕಾವೇರಿ ಬಂದು ವ್ರತ ಮಾಡಿದ್ಲು. ಏನ್ ಹೇಳ್ತಾ ಇದೀಯಮ್ಮ? ಅವಳು ಯಾವಾಗ ಬಂದ್ಲು? ಅವಳು ಯಾವಾಗ ವ್ರತ ಮಾಡಿದ್ಲು? ನಮ್ಗೆ ಯಾರಿಗೂ ಗೊತ್ತಾಗದೆ ಇರೋ ತರ ಅವಳೊಬ್ಳೆ ಬಂದು ವ್ರತ ಮಾಡಿದ್ಲು. ಗಂಡಂಗೇನೋ ಆಗುತ್ತೆ ಅಂದ್ರೆ ಯಾವ ಹೆಂಡತಿ ಮನ್ಸು ಶಾಂತವಾಗಿರುತ್ತೆ ಹೇಳು? ಯಾವ ಹೆಣ್ಣು ಕೂಡ ಗಂಡನ ಕಂಟಕದ ವಿಷಯ ತಿಳಿದ ಮೇಲೆ ಪರಿಹಾರ ಮಾಡದೆ ಇರೋಲ್ಲ. ನಿಜ. ಆದ್ರೆ ಕಾವೇರಿ ತಾನು ವ್ರತ ಮಾಡಲ್ಲ ಅಂತ ಮುಖದ ಮೇಲೆ ಹೊಡೆದಾಗ ಹೇಳಿದ್ಲಮ್ಮ, ಆದ್ರೆ ಈಗ? ಹೌದು ಶಶಿ, ನಾನು ಕೂಡ ಕಾವೇರಿ ನಡವಳಿಕೆ ನೋಡಿ ಚೇಂಜ್ ಆಗಿದ್ದಾಳೆ ಅಂತ ಅನ್ಕೊಂಡೆ, ಅವಳ ಮೇಲೆ ಕೋಪ ಮಾಡಿಕೊಂಡೆ. ಆದ್ರೆ ಇಲ್ಲ ಕಣೋ, ಕಾವೇರಿ ಮೊದ್ಲಿನ ಹಾಗೇ ಇದ್ದಾಳೆ. ಇವತ್ತು ನಾನು ಅವಳಲ್ಲಿ ಹೆಂಡತಿ ಮಾತ್ರ ಅಲ್ಲ, ತಾಯಿ ಹೃದಯನೂ ನೋಡಿದೆ. ಕಾವೇರಿ ತರ ಹೆಂಡತಿ ಅವನ್ ಜೊತೆಲಿ ಇದ್ಬಿಟ್ರೆ ಅವನದೊಂದು ಕೂದ್ಲು ಕೂಡ ಕೊಂಕಲ್ಲ. ನನಗ್ ಧೈರ್ಯ ಬಂತು ಶಶಿ. ಅಮ್ಮ ಅವಳು ಅಷ್ಟೊಂದು ಕಷ್ಟದ ವ್ರತ ಎಲ್ಲ ಮಾಡಿದ್ಲ? ಹೌದು ಕಣ, ಅವಳು ದೇವರಿಗೆ ಅಭಿಷೇಕದ ನೀರು ತರುವಾಗ ನಾನು ಅವಳ ನೋಡಿದೆ. ಕಾವೇರಿ ವ್ರತನ ಪೂರ್ತಿಯಾಗಿ ವಿಘ್ನ ಇಲ್ಲದೆ ಮುಗಿಸಿದಾಳೆ. ಇವತ್ತು ನನಗೆ ಖುಷಿ, ನೆಮ್ಮದಿ, ಸಮಾಧಾನ ಎಲ್ಲ ಒಟ್ಟಿಗೆ ಆಗ್ತಿದೆ ಕಣ. ನಮ್ಮ ಪಾಪುನ ಕಾವೇರಿ ಕಾಪಾಡ್ಕೊಂಡು ಹೋಗ್ತಾಳೆ, ಅಷ್ಟು ಸಾಕು ನನಗೆ. ಅವರಿಬ್ರ ಮಧ್ಯೆ ಪ್ರೀತಿ ಒಂದು ಚಿಗುರು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಹೌದಮ್ಮ, ನಮ್ಮ ಅಗಸ್ತ್ಯ ಕಾವೇರಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರಿಬ್ರ ಮಧ್ಯೆ ಪ್ರೀತಿ ಹಾಗೇ ಉಕ್ಕತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಶಶಿ. ಖಂಡಿತ ಅಂತ ಒಳ್ಳೆ ಟೈಮ್ ಬೇಗ ಬರುತ್ತೆ. ಎಲ್ಲ ಸರಿಯಮ್ಮ, ಆದ್ರೆ ಕಾವೇರಿ ಯಾಕೆ ನಮ್ಮ ಹತ್ರ ವಿಚಿತ್ರವಾಗಿ ನಡ್ಕೊಂಡ್ಲು? ಅವಳು ಯಾಕೆ ನಮ್ಮಿಂದ ಈ ವಿಚಾರ ಎಲ್ಲ ಮುಚ್ಚಿಟ್ಲು? ನನಗೂ ಅದೇ ಗೊಂದಲ ಶಶಿ, ಅವಳು ಯಾಕೆ ಹೀಗೆಲ್ಲ ಮಾಡಿದ್ಲು ಅಂತ ತಿಳ್ಕೋಬೇಕು. ಅದೇನು ಅಂತ ದೊಡ್ಡ ವಿಚಾರ ಇರಲ್ಲಮ್ಮ, ಪಬ್ಲಿಕ್ ಪ್ಲೇಸ್ ಅಲ್ಲಿ ವ್ರತ ಮಾಡಿದ್ರೆ ನಮ್ಗೆಲ್ಲ ಅನುಮಾನ ಬರುತ್ತೆ ಅನ್ನೋದು ಅವಳ ಮನಸ್ಸಿನಲ್ಲಿ ಇತ್ತು ಅಂತ ಕಾಣುತ್ತೆ, ಅದಕ್ಕೆ ಹಾಗೆ ಮಾಡಿರ್ಬೋದು. ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಪ್ಪ. ಈಗ ಪೂಜೆ ಆಯ್ತು, ಎಲ್ಲ ನಿರಾಳ ಆಯ್ತಲ್ಲ. ಅಮ್ಮ ಇನ್ನು ನೀನು ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡಬೇಕು ಅಷ್ಟೇ. ಗುಡ್ ಮಾರ್ನಿಂಗ್ ಅನಿ. ಏನಿವತ್ತು ಬೆಳಿಗ್ಗೆನೇ ಕಾಲ್ ಮಾಡಿಬಿಟ್ಟಿದ್ಯಾ? ಏನು ವಿಷಯ ವಿವೇಕ್? ಅನಿ ಇವತ್ತು ಈವ್ನಿಂಗ್ ಫ್ರೀ ಇದೆಯಾ? ನನ್ನ ಫ್ರೆಂಡು ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಿದ್ದಾನೆ. ನಿನ್ನ ಫ್ರೆಂಡ್ ಪಾರ್ಟಿ ಅಲ್ಲ, ನೀನು ಹೋಗ್ಬಿಡ್ಬಾ.
ನಾನು ಅಲ್ಲಿಗೆ ಬರೋದು ಚೆನ್ನಾಗಿರಲ್ಲ. ನೋ ಅನಿ, ಮೈ ಫ್ರೆಂಡ್ ವಾಂಟ್ಸ್ ಟು ಸೀ ಯು, ಸೊ ವಿ ಬೋತ್ ಆರ್ ಗೋಯಿಂಗ್. ಸಾರಿ ವಿವೇಕ್, ನಮ್ಮ ಮನೇಲಿ ಬಿಫೋರ್ 9:00 ಮನೇಲಿ ಇರಬೇಕು, ಇಲ್ದಿದ್ರೆ ದೊಡ್ಡ ಗಲಾಟೆನೆ ಆಗುತ್ತೆ. ಕಮಾನ್ ಅನಿ, ನೋಡು ಪಾರ್ಟಿ 8:00 ಶುರು ಆಗುತ್ತೆ, ಬೈ 10 ಐ ವಿಲ್ ಡ್ರಾಪ್ ಯು ಹೋಮ್. ಪ್ಲೀಸ್ ಅನಿ, ಅಡ್ಜಸ್ಟ್ ಮಾಡ್ಕೋ, ನೋ ಅನ್ಬೇಡ. ನೋಡು ನೀನು ನೋ ಅಂದ್ರೆ ನನಗೆ ಭಾಳ ಹರ್ಟ್ ಆಗುತ್ತೆ ಅನಿ, ಪ್ಲೀಸ್. ಓಕೆ ವಿವೇಕ್, ನೀವು ಇಷ್ಟೊಂದು ಕೇಳ್ತಿರುವಾಗ ನನಗೆ ನಿನಗೆ ನೋ ಅನ್ನಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಮೈ ಡಿಯರ್. ಓಕೆ ಈವ್ನಿಂಗ್ ನಾನೇ ಪಿಕ್ ಮಾಡಲಾ? ನಿಮ್ಮ ಮನೆ ಇರೋದು ಬೇರೆ ರೂಟಲ್ಲಲ್ವಾ? ನೋ ಪ್ರಾಬ್ಲಮ್, ನನಗೆ ಲೊಕೇಶನ್ ಕಳಿಸಿ, ನಾನೇ ಬರ್ತೀನಿ. ಓಕೆ ದೆನ್, ಸೊ ಸಿ ಅಟ್ ದ ಪಾರ್ಟಿ. ಅಂಡ್ ಅನಿ, ಐ ಲವ್ ಯು. ಲವ್ ಯು ಟು ವಿವೇಕ್. ಸಿ ಯು. ಸಿ ಯು, ಬೈ.